ಕೊನೆಯಂತದ ಕಾಲಘಟ್ಟಕ್ಕೆ ಬಂದು ನಿಂತಿದೆ. ನೇನು 11ನೇ ತಾರೀಕು ಸಂಜೆ 5 ಗಂಟೆವರೆಗೂ ಬೈರಂಗ ಪ್ರಚಾರ ಮಾಡತಕ್ಕಂತದಕ್ಕೆ ನಮಗೆ ಅವಕಾಶ ಇರತಕ್ಕಂತದ್ದು. ಹಾಗಾಗಿ ಬಹಳ ಬಿರುಸಾಗಿ ಪ್ರಚಾರ ಮೂಡ್ತಾ ಇದೆ. ಇವತ್ತು ಬೇವೂರು ಭಾಗದಲ್ಲಿ ಸುಮಾರು ಒಂದು 16 ಗ್ರಾಮಗಳಿಗೆ ಭೇಟಿ ಕೊಡ್ತಾ ಇದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೂ ಚನ್ನಪಟ್ಟಣ ಮತ್ತು ರಾಮನಗರ ಜಿಲ್ಲೆಗೂ ನಾನು ಹುಟ್ಟಲಿಕ್ಕಿಂತ ಮುಂಚಿತವಾಗೇ ಒಂದು ಅಭಿನಾಭಾವ ಸಂಬಂಧ. 83ರಲ್ಲಿ ಇಗ್ಲೂರಿನ ಜಲಾಶಯವನ್ನು ಕಟ್ಟತಕ್ಕಂಥದಕ್ಕೆ ಸನ್ಮಾನ್ಯ ದೇವೇಗೌಡರು ತಗೊಂಡಿರ್ತಕ್ಕಂಥ ನಿರ್ಣಯಗಳು ತೀರ್ಮಾನಗಳು ಈಗಲೂ ಕೂಡ ಶಾಶ್ವತವಾಗಿ ಈ ಭಾಗದ ರೈತರುಗಳ ಹೃದಯದಲ್ಲಿ ಉಳಿದಿದೆ. ಬಹಳ ಜನ ಹೇಳ್ತಾರೆ ಇವತ್ತು ಮೊಮ್ಮಗನ ಕೆಲಸಕ್ಕೆ ಬಂದಿದ್ದಾರೆ ಅಂತ. ಆದರೆ ನಾನು ಹುಟ್ಟಿದ್ದೆ 88, ಅವರು ಇಲ್ಲಿ ಪಾದಾರ್ಪಣೆ ಮಾಡಿದ್ದು ಅದಕ್ಕಿಂತ 5 ವರ್ಷ ಮುಂಚಿತವಾಗಿ. ಹಾಗಾಗಿ ನನಗಿಂತ ಹೆಚ್ಚಿನ ಒಂದು ಸಂಪರ್ಕ ಸಂಬಂಧ ಇವತ್ತು ಚನ್ನಪಟ್ಟಣ ತಾಲೂಕಿನ ಜನತೆ ಪರವಾಗಿ ಸನ್ಮಾನ್ಯ ದೇವೇಗೌಡರಿಗಿದೆ. ಇಲ್ಲಿ ಆಯ್ತು ಚುನಾವಣೆ ಮಾಡ್ತಾ ಇದೀವಿ ಅಣ್ಣ, ಕಾನ್ಫಿಡೆನ್ಸು ಅನ್ನೋದಕ್ಕಿಂತ ಹೆಚ್ಚಾಗಿ ಖಂಡಿತವಾಗ್ಲೂ ಆತ್ಮಸ್ಥೈರ್ಯ ಇದೆ, ಆತ್ಮವಿಶ್ವಾಸ ಇರಬೇಕು. ಚುನಾವಣೆಗೆ ಇಳಿದಿದ್ದೀವಿ, ಎರಡೂ ಪಕ್ಷದ ಕಾರ್ಯಕರ್ತರುಗಳು ಇವತ್ತು ಒಂದು ರೀತಿ ನನಗೆ ಧೈರ್ಯ ತುಂಬಿಸ್ತಾ ಇದ್ದಾರೆ. ಅದಕ್ಕಿಂತ ಮಿಗಿಲಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಹೆಣ್ಮಕ್ಳು, ಯುವಕರು, ಹಿರಿಯಕರು ಎಲ್ಲರ ಒಂದು ಆಶೀರ್ವಾದ ಮಾರ್ಗದರ್ಶನ ಇವತ್ತು ಬಹುಶಃ ನೀವು ಹೇಳದಂಗೆ ನನ್ನಲ್ಲೊಂದು ಆತ್ಮಸ್ಥೈರ್ಯ ಉಂಟಾಗಿದೆ. ಬಹುಶಃ ಈ ಕಣ್ಣೀರ್ ಹಾಕ್ತಕ್ಕಂಥದ್ದು ಮೊನ್ನೆ ದಿನ ಏನ್ ನಡೀತು ಇದು ಯಾವುದು ಕೂಡ ಉದ್ದೇಶಪೂರ್ವಕವಾದಂತದ್ದಲ್ಲ. ಈ ಕಣ್ಣೀರಿನ ವಿಚಾರವಾಗಿ ಮಾತನಾಡಬೇಕು ಅಂತಕ್ಕಂಥದ್ದಾದ್ರೆ ಸಾಕಷ್ಟು ಜನ ಸಾರ್ವಜನಿಕ ವೇದಿಕೆಗಳಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಸಾಂದರ್ಭಿಕವಾಗಿ ಕೆಲವೊಂದಷ್ಟು ಸನ್ನಿವೇಶಗಳು ನಿಮ್ಮನ್ನ ಕಣ್ಣಲ್ಲಿ ನೀರು ಹಾಕಿಸ್ತಕ್ಕಂಥ ಪರಿಸ್ಥಿತಿಗೆ ದೂಡುತ್ತೆ. ಈಗ ಇದೇ ಬೆಂಗಳೂರು ಗ್ರಾಮಾಂತರ ಮಾಜಿ ಸಂಸದರು, ಅವರು ಕೂಡ ಕನಕಪುರದಲ್ಲಿ ಒಂದ್ಸಲಿ ಕಣ್ಣಲ್ಲಿ ನೀರು ಹಾಕಿದ್ ನನಗೆ ಜ್ಞಾಪಕ ಇದೆ, ಇತ್ತೀಚೆಗೆ ಕಳೆದ ಚುನಾವಣೆಯಲ್ಲಿ. ಅದರ ಹಿಂದಿನ ಉದ್ದೇಶ ಏನಂಗಾದ್ರೆ ನಾವು ಪ್ರಶ್ನೆ ಮಾಡಿದ್ವ. ಹಾಗಾಗಿ ಇಲ್ಲಿ ನಾನೇನು ಕಣ್ಣಲ್ಲಿ ನೀರಾಕಿ ಮತ ಗಿಟ್ಟಿಸ್ಕೊಳ್ಬೇಕಾಗಿಲ್ಲ. ನಾನು ಇಲ್ಲಿ ಬಂದಿರತಕ್ಕಂಥದ್ದು ಅಭಿವೃದ್ಧಿ ಮಾಡ್ತಕ್ಕಂಥದಕ್ಕೆ, ಯುವಕನಿಗೆ, ಯುವಕರ ಪರವಾಗಿ, ಜೊತೆಗೆ ನಮ್ಮ ಚನ್ನಪಟ್ಟಣ ತಾಲೂಕಿನ ನೀರಾವರಿ ಪರವಾಗಿ. ಇವತ್ತು ಕೆರೆಗಳನ್ನ ತುಂಬಿಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ಇದೆ. ಹಾಗಾಗಿ ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅಂತ ಒಂದು ಅವಕಾಶ ನನಗೆ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ರಾಜಕೀಯವಾಗಿ ನನ್ನನ್ನು ಗುರುತಿಸಿ ಈ ಒಂದು ಚುನಾವಣೆಯಲ್ಲಿ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ 7.5 ಕೋಟಿ ಕನ್ನಡಿಗರ ಪರವಾಗಿ ಈ ನಾಡಿನ ನೆಲ ಜಲ ವಿಷಯ ಭಾಷೆಯ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ತೇನೆ.